ಆದ್ರೆ ಇವಾಗ ಸ್ಪೀಕರ್ ಅವರು ಸ್ಪಂದನೆ ಮಾಡಿಲ್ಲ, ಒಂದು ಶಬ್ದ ಮಾತಾಡಿಲ್ಲ. ನಾನು ಶಿವಕುಮಾರ್ ಅವರು ನೆನಪು ಮಾಡ್ತೇನೆ, ಗುಜರಾತಿನ ಎಂಎಲ್ಎಗಳನ್ನ ಕರ್ಕೊಂಡು ಬಂದು ಇವಾಗ ನನ್ನ ಹೋಟೆಲ್ನಲ್ಲಿ ಉಳಿಸಿ ಒಂದು ಶಬ್ದ ಮಾತಾಡಿಲ್ಲ. ನಾನು ಶಿವಕುಮಾರ್ ಅವರಿಗೆ ನೆನಪು ಮಾಡ್ತೇನೆ, ಗುಜರಾತಿನ ಎಂಎಲ್ಎಗಳನ್ನು ಕರೆದುಕೊಂಡು ಬಂದು ಈಗಲ್ ಟನ್ ಹೋಟೆಲ್ನಲ್ಲಿ ಉಳಿಸಿ ಶಾಸಕರ ಹಕ್ಕುಗಳನ್ನು ಕಸಿದುಕೊಂಡಂಥವ್ರು ನೀವೇ ತಾನೇ? ಯಾರಿಗೆ ಬುದ್ಧಿವಾದ ಹೇಳ್ತೀರಾ ಶಿವಕುಮಾರ್ ಅವರೇ? ನಮ್ಮ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಬಲವಂತದಿಂದಾದರೂ ಸಹ ಶಾಸಕನ ಕರ್ಕೊಂಡ್ಬರ್ತೇವೆ ಅನ್ನೋ ಒತ್ತಾಯ ಮಾಡಿ ಹೋಗಿದ್ದೀರಾ. ಶಾಸಕರು ಬಂದಾಗ ಅವರ ಮೇಲೆ ಗೂಂಡಾಗಿರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಸ್ಪೀಕರ್ ರಮೇಶ್ ಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಒಂದು ಕ್ಷಣ ತಡ ಮಾಡಿದೇನೆ, ಅವರ ರಾಜೀನಾಮೆ ಪತ್ರವನ್ನ ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು. ಈಗಾಗಲೇ 6-7 ದಿವಸ ತಡ ಆಗಿದೆ, ಇನ್ನು ತಡ ಮಾಡೋದು ಒಳ್ಳೇದಲ್ಲ. 12 ತಾರೀಕಿನ ವಿಧಾನಮಂಡಲದ ಅಧಿವೇಶನ ನಡೀಬೇಕು, ನಡೆಯೋ ಪ್ರಶ್ನೆನೇ ಇಲ್ಲ. ವಿಧಾನಸಭೆ ನಡೆಸೋಕ್ಕೆ ಬಹುಮತ ಎಲ್ಲಿದೆ ಕುಮಾರಸ್ವಾಮಿ ಅವರೇ? ಇಂಥ ಸಮಯದಲ್ಲಿ ಮಾನ ಮರ್ಯಾದೆ ಕಿಂಚಿತ್ ಇದ್ದಿದ್ರೆ ನೀವೇ ವಾಲಂಟಿಯರ್ ಆಗಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಹೋಗ್ತೀರಾ? ನಿಮ್ಮ ತಂದೆ ಮಾಜಿ ಪ್ರಧಾನಿ ದೇವೇಗೌಡರು ಅದೇ ರೀತಿಯ ಸಲಹೆಗಳನ್ನು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೋ. ಈಗಲೂ ಕಾಲ ಮಿಂಚಿಲ್ಲ, ತಕ್ಷಣ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಹುಮತ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಹೊಸ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮುಂಬೈನಲ್ಲಿರುವಂತಹ ನಮ್ಮ ಶಾಸಕರು ಹಾಕಿರುವಂತಹ ಅರ್ಜಿಯನ್ನ ಮನ್ನಣೆ ಮಾಡಿ ಸ್ವೀಕಾರ ಮಾಡಿದ್ದಾರೆ JDS ಕಾಂಗ್ರೆಸ್ ಶಾಸಕರದು. ನಾಳೆ ತೀರ್ಮಾನ ಬರುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಕೇಳಿರೋದೇನು, ಅನಗತ್ಯವಾಗಿ ಶಾಸಕರನ್ನ ರಾಜೀನಾಮೆಯನ್ನ ಡಿಲೇ ಮಾಡಿದೇನೆ, ತಕ್ಷಣ ಒಪ್ಪಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆ ಶಾಸಕರುಗಳೇನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವಂತಹದ್ದು ಸಹ ನಮ್ಮ ಸ್ಪೀಕರ್ ಅವರಿಗೆ ಗೊತ್ತಿದೆ. ಇದೆಲ್ಲ ಸಂಗತಿಗಳನ್ನ ಮಧ್ಯಾಹ್ನ 3 ಗಂಟೆಗೆ ಹೋಗಿ ಭೇಟಿ ಮಾಡಿ ಅವರಿಗೆ ತಿಳಿಸೋರಿದ್ದೇವೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೇನೆ, ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ನಿಮ್ಗೆ ವಿಶ್ವಾಸ ಇದ್ರೆ ಬಲಾತ್ಕಾರದಿಂದ ಶಾಸನ ತರೋಂತ ಮತ್ತೆ ಸ್ಪೀಕರ್ ಕೊಠಡಿಗೆ ಹೋಗ್ಬಿಟ್ಟು ರಾಜೀನಾಮೆ ಪತ್ರ ಹರಿದಾಕುವಂತ ಈ ಪ್ರಯತ್ನಗಳೇನಿದೆ ಇದು ಖಂಡನೀಯವಾದಂತಹದ್ದು, ಕ್ಷಮಿಸಲಾಗದೇ ಇರುವಂತಹ ಅಕ್ಷಮ್ಯ ಅಪರಾಧ. ನಮ್ಮ ಉನ್ನತ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂತ ನಿಮ್ಗೆ ಅಪೇಕ್ಷೆ ಇದ್ರೆ ಯಾರು ಸ್ಪೀಕರ್ ಕೊಠಡಿಗೆ ಸ್ವಂತ ಅಪೇಕ್ಷೆಯಿಂದ ರಾಜೀನಾಮೆ ಕೊಡಕ್ಕೆ ಹೋಗ್ತಾರೆ ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡುವಂತ ಕೆಲಸ ಏನು ನಡ್ಕೊಂಡು ಬಂದಿದೆ, ಇನ್ನಾದರೂ ಅದಕ್ಕೆ ತಡೆ ಒಡ್ಡಬೇಕು, ಅದಕ್ಕೆ ಅವಕಾಶವನ್ನು ಉನ್ನತ ಪೊಲೀಸ್ ಅಧಿಕಾರಿಗಳು ಕೊಡಬಾರ್ದು ಅಂತ ವಿನಂತಿಯನ್ನು ಮಾಡಿ ಈಗ ಒಂದು 10 ಜನ ಪ್ರಮುಖರಿಗೆ ಮಾತ್ರ ರಾಜಭವನಕ್ಕೆ ಅನುಮತಿ ಸಿಕ್ಕಿದೆ. ನಾವು 10-12 ಜನ ಪ್ರಮುಖರು ರಾಜಭವನಕ್ಕೆ ಹೋಗಿ ವಾಸ್ತವಿಕ ಸ್ಥಿತಿಗತಿಗಳನ್ನು ಅವರಿಗೆ ಮನವರಿಕೆ ಮಾಡಿ ತಕ್ಷಣ ಸ್ಪೀಕರ್ ಅವರು ಅವರ ರಾಜೀನಾಮೆ ಪತ್ರವನ್ನು ಸ್ವೀಕಾರ ಮಾಡುವಂತೆ ಒತ್ತಾಯ ಮಾಡಿಬಿಟ್ಟು ಬರ್ತೇವೆ. ನಂತರ 3 ಗಂಟೆಗೆ ನಾವೇ 8 ಜನ ಖುದ್ದಾಗಿ ಸ್ಪೀಕರ್ ಅವರನ್ನು ಭೇಟಿ ಮಾಡಿ ಏನು ರಾಜ್ಯದ ಜನರ ಭಾವನೆಗಳಿದೆ, ವಾಸ್ತವಿಕ ಸ್ಥಿತಿ ಏನಿದೆ ಇದನ್ನು ಅವ್ರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಬಹುಶಃ ಸುಪ್ರೀಂ ಕೋರ್ಟಿನ ಆದೇಶದವರೆಗೆ ನಮ್ಮ ಸ್ಪೀಕರ್ ಅವರು ಕಾಯ್ದೇನೆ ಇವತ್ತೇ ತಮ್ಮ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ನಿಮ್ಮ ಬಗ್ಗೆ ತುಂಬ ವಿಶ್ವಾಸ ಇದೆ. 224 ಶಾಸಕರು ಗೌರವಯುತವಾಗಿ ನಿಮ್ಮನ್ನು ಸರ್ವಾನುಮತನ ಆಯ್ಕೆ ಮಾಡಿರೋ ಸಂದರ್ಭದಲ್ಲಿ ಅದೇ ರೀತಿ ನಡ್ಕೊಳ್ತಾರೆ ಅಂತ ಇನ್ನೂ ನಮಗೆ ವಿಶ್ವಾಸ ಇದೆ. ಆ ರೀತಿ ನಡ್ಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲ ಶಾಸಕ ಮಿತ್ರರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಎಚ್ ಡಿ ಕುಮಾರಸ್ವಾಮಿ ಹ್ಯಾಸ್ ಲಾಸ್ಟ್ ಮೆಜಾರಿಟಿ ಅಂಡ್ ಮಾರಲ್ ರೈಟ್ ಟು ಕಂಟಿನ್ಯೂ ಇನ್ ದ ಆಫೀಸ್ ದ ಗವರ್ಮೆಂಟ್ ಹ್ಯಾಸ್ ನೋ ನಂಬರ್ ರಿವೈಸಿಂಗ್ ಲಾಸ್ ಆಫ್ ಮೆಜಾರಿಟಿ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅಂಡ್ ಇಸ್ ಕ್ಯಾಬಿನೆಟ್ ಕೊಲೀಗ್ಸ್ ಪರ್ಟಿಕ್ಯುಲರ್ ಡಿ ಕೆ ಶಿವಕುಮಾರ್ ಹ್ಯಾವ್ ರಿಸಾರ್ಟೆಡ್ ಟು ಅನ್ಕಾನ್ಸ್ಟಿಟ್ಯೂಷನಲ್ ವೇಸ್ ಅಂಡ್ ಮೀನ್ಸ್ ಟು ಸರ್ವೈವ್ ಇನ್ ದ ಆಫೀಸ್ ಡಿ ಕೆ ಶಿವಕುಮಾರ್ ಹೂ ಇಸ್ ನೋನ್ ಫಾರ್ ನೆಟಾರಿಟಿ ಇಂಡಲ್ಜಿಂಗ್ ಇನ್ ಸಚ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ವೇಸ್ ಈಸ್ ಟ್ರೈನ್ ಟು ಹೈಜಾಕ್ ಹಿಸ್ ಓನ್ ಪಾರ್ಟಿ ಲೆಜಿಸ್ಲೇಚರ್ಸ್ ಹೂ ಆರ್ ರೆಬೆಲ್ಡ್ ಅಗೇನ್ಸ್ಟ್ ದ ಗವರ್ಮೆಂಟ್ ಪೀಪಲ್ ಹ್ಯಾವ್ ನಾಟ್ ಫರ್ಗಾಟನ್ ದ ಮೆಜಾರಿಟಿ ಆಫ್ ಶಿವ ಪೀಪಲ್ ಹ್ಯಾವ್ ನಾಟ್ ಫರ್ಗಾಟನ್ ದ ನೋಟೋರಿಟಿ ಆಫ್ ಶಿವಕುಮಾರ್ ಹೂ ಇಸ್ ಆಪ್ಟ್ ಇನ್ ಹ್ಯಾಂಡಿಂಗ್ ಸಚ್ ಇಶ್ಯೂಸ್ ಇಟ್ ಈಸ್ ಸ್ಟಿಲ್ ಎ ಫ್ರೆಶ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ದಟ್ ಹೌ ಈ ಹೈಜಾಕ್ಡ್ ದ ಲೆಜಿಸ್ಲೇಚರ್ ಫ್ರಮ್ ಗುಜರಾತ್ ಅಂಡ್ ಹ್ಯಾಸ್ ಈ ಶೆಲ್ಟರ್ಡ್ ದ ಲೆಜಿಸ್ಲೇಚರ್ ಫ್ರಮ್ ಮಹಾರಾಷ್ಟ್ರ ಟು ಪ್ರೊಟೆಕ್ಟ್ ಇಸ್ ಪಾರ್ಟಿ ಇಂಟ್ರೆಸ್ಟ್ ಅಂಡ್ ಗವರ್ಮೆಂಟ್ ದೇರ್ ಈಸ್ ನೆಟೋರಿಟಿ ಒನ್ಸ್ ಅಗೇನ್ ಕೇಮ್ ಟು ಲೈಟ್ ಲಾಸ್ಟ್ ವೀಕ್ ವೆನ್ ಇಟ್ ಟೋರ್ ಆನ್ ದ ಡಿಸಿಷನ್ ಪೇಪರ್ ಆಫ್ ಎ ಲೆಜಿಸ್ಲೇಚರ್ ದಟ್ ಫೋರ್ಸಿಂಗ್ ಇಸ್ ಎಂಟ್ರಿ ಇನ್ ಟು ಸ್ಪೀಕರ್ಸ್ ಆಫೀಸ್ ಐ ಆಮ್ ಆಸ್ಕಿಂಗ್ ದ ಚೀಫ್ ಮಿನಿಸ್ಟರ್ ಹೌ ಹಿ ಬೀಯಿಂಗ್ ದ ಹೆಡ್ ಆಫ್ ಎ ಸ್ಟೇಟ್ ಈಸ್ ಟಾಲರೇಟಿಂಗ್ ಸಚ್ ಎಲಿಮೆಂಟ್ಸ್ ಅಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ವೇಸ್ ಆಫ್ ಹಿಸ್ ಕ್ಯಾಬಿನೆಟ್ ಕೊಲೀಗ್ ನೌ ಐ ಆಮ್ ಫೋರ್ಸ್ ಟು ರಿಯಲೈಸ್ ದಟ್ ದ ಕೋಲಿಷನ್ ಸೆಟ್ಅಪ್ ಇಸ್ ಅಡಾಪ್ಟಿಂಗ್ ಆಲ್ ಅನ್ಲಾಫುಲ್ ಮೆಥಡ್ಸ್ ಟು ಸ್ಟೇ ಇನ್ ಆಫೀಸ್ ಅಟ್ ದಿಸ್ ಕ್ರೂಷಿಯಲ್ ಜಂಕ್ಚರ್ ಐ ಅರ್ನೆಸ್ಟ್ಲಿ ರಿಕ್ವೆಸ್ಟ್ ಇಸ್ ಎಕ್ಸಲೆನ್ಸಿ ಗವರ್ನರ್ ವಜುಭಾಯ್ ವಾಲಾಜಿ ಟು ಟೇಕ್ ದ ಕಾಗ್ನೈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಶಿವಕುಮಾರ್ ಅಂಡ್ ಎಚ್ ಡಿ ಕುಮಾರಸ್ವಾಮಿ ಅಂಡ್ ಸಚ್ ಅಕೇಶನ್ಸ್ ಅಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಹೇವಿಯರ್ ಆಫ್ ದೀಸ್ ಟೂ ಪೀಪಲ್ ಬಿಫೋರ್ ಸ್ಯಾಕಿಂಗ್ ಇನ್ ದಿಸ್ ಗವರ್ಮೆಂಟ್ ಫ್ರಮ್ ಎಫ್ ಎಸ್ ಎಕ್ ದ ಗವರ್ಮೆಂಟ್ ಹ್ಯಾಸ್ ನೋ ನಂಬರ್ಸ್ ಅಂಡ್ ವಿ ಸ್ಟ್ರಾಂಗ್ಲಿ ಡಿಮ್ಯಾಂಡ್ ದ ಗವರ್ಮೆಂಟ್ ಟು ಸ್ಯಾಕ್ ದಿಸ್ ಗವರ್ಮೆಂಟ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಮುಂಬೈನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಬಿ ಸಿ ಪಾಟೀಲ್ ಶ್ರೀ ಗೋಪಾಲಯ್ಯ ಶ್ರೀ ಸೋಮಶೇಖರ್ ನಾರಾಯಣಗೌಡ ಭೈರತಿ ಬಸವರಾಜ್ ಎಚ್ ವಿಶ್ವನಾಥ್ ರಮೇಶ್ ಜಾರಕಿಹೊಳಿ ಪ್ರತಾಪ್ಗೌಡ ಪಾಟೀಲ್ ಶಿವರಾಮ್ ಹೆಬ್ಬಾರ್ ರಾಮಲಿಂಗಾರೆಡ್ಡಿ ಮುನಿರತ್ನ ಸ್ವತಂತ್ರ ಅಭ್ಯರ್ಥಿಗಳಾಗಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟು ರಾಜ್ಯಪಾಲರಲ್ಲಿ ಹೋಗಿ ಬಿಜೆಪಿಗೆ ಬೆಂಬಲ ಕೊಡುತ್ತೇವೆ ಅಂತ ಹೇಳಿರುವಂತ ಮಾನ್ಯ ನಾಗೇಶ್ ಶಂಕರ್ ಅವರು ಸಹ ಮುಂಬೈನಲ್ಲಿದ್ದಾರೆ ಆನಂದ್ ಸಿಂಗ್ ಈಗಾಗಲೇ ನಿಯಮಾವಳಿಗಳ ಪ್ರಕಾರ ರಾಜೀನಾಮೆ ಕೊಟ್ಟಿದ್ದಾರೆ ರೋಷನ್ ಬೇಗ್ ಸಹ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಯಾರ್ಯಾರು ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಈ ರೀತಿ ಬಹುಮತವನ್ನು ಕಳ್ಕೊಂಡು ಇವತ್ತು 108 ಸ್ಥಾನದಲ್ಲಿ ನಾವಿದ್ದೇವೆ ಜೆಡಿಎಸ್ ಕಾಂಗ್ರೆಸ್ 103 ಸ್ಥಾನಕ್ಕೆ ಕುಸಿದಿದೆ 5 ಸ್ಥಾನ ಹೆಚ್ಚಿರುವಂತಹ ಈ ಸಂದರ್ಭದಲ್ಲಿ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ನಿಮ್ಮ ತಂದೆಯವರ ಜೊತೆ ಚರ್ಚೆ ಮಾಡಿ ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ಮಾತನಾಡುವಂತಹ ನೀವು ದಯಮಾಡಿ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಹುಮತ ಇರುವಂತಹ ಸರ್ಕಾರಕ್ಕೆ ಆಡಳಿತ ನಡೆಸಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಅವರಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ ನಾಟ್ ಅಟ್ ಆಲ್ ಅನದರ್ 4 ಇಯರ್ಸ್ ದೇರ್ ಇಸ್ ನೋ ಮಿಡ್ ಟರ್ಮ್ ಫಾರ್ ಎಲೆಕ್ಷನ್ ಅಟ್ ಆಲ್ ಅಂಡ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ದ ಗವರ್ಮೆಂಟ್ ಇಫ್ ಕುಮಾರಸ್ವಾಮಿ ಇಸ್ ಗೋಯಿಂಗ್ ಟು ರಿಸೈನ್ ಫಾರ್ ಹಿಸ್ ಚೀಫ್ ಮಿನಿಸ್ಟರ್ ವಿಲ್ ವೇಟ್ ಅಂಡ್ ಸಿ ಬಾಬಾ ವೆದರ್ ದ ಸೆಷನ್ ವಿಲ್ ಸ್ಟಾರ್ಟ್ ಆರ್ ನಾಟ್ ಹೂ ನೋಸ್ ಇಫ್ ವೆನ್ ದೇ ಆರ್ lost the majority how can the session will start I don't know I got my own doubt adiveshan nadiyutto illvo annodara bagge nanage nannade aadantha samshayagalive yadiyurappan avaru aadadantha maatidu motta modala sala yadiyurappan avaru dk shivakumar viruddha ishtu teevravada vaagdaali nadesidaru
ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಮೊಟ್ಟ ಮೊದಲ ಸಲ ಇಷ್ಟು ತೀವ್ರವಾದ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರು ತಕ್ಷಣವೇ ಮಧ್ಯಪ್ರವೇಶಿಸಬೇಕು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಒತ್ತಾಯ ಇದು. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಮುಖ್ಯಮಂತ್ರಿಗಳು ತಮ್ಮ ತಂದೆಯವರ ಜೊತೆ ಮಾತನಾಡಿ ಆದಷ್ಟು ಬೇಗ ರಾಜೀನಾಮೆ ನಿರ್ಧಾರ ಪ್ರಕಟಿಸಬೇಕು.